ತಿಪಟೂರು ನಗರದ ದೊಡ್ಡಯ್ಯನಪಾಳ್ಯದಲ್ಲಿರುವ ಶ್ರೀ ಚೌಡೇಶ್ವರಿ ಪತ್ತಿನ ಸಹಕಾರ ಸಂಘ ನಿಯಮಿತದ ವತಿಯಿಂದ ನಿರ್ಮಿಸಿರುವ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಜುಲೈ 30 ಭಾನುವಾರ ನಡೆಯಲಿದ್ದು ಸಭಾ ಕಾರ್ಯಕ್ರಮ ಬಿಎಚ್ ರಸ್ತೆ ಇಡೇನಹಳ್ಳಿ ಗೇಟ್ ಸಮೀಪ ಇರುವ ಎಸ್ಎನ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಬೆಳಗ್ಗೆ 11:30ಕ್ಕೆ ಏರ್ಪಡಿಸಲಾಗಿದೆ ಎಂದು ಶ್ರೀ ಚೌಡೇಶ್ವರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಸ್ ಸೋಮಶೇಖರ್ ಹೇಳಿದ್ದಾರೆ. ಪತ್ತಿನ ಸಹಕಾರದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 21 ವರ್ಷಗಳ ಹಿಂದೆ ಸಮಾನ ಮನಸ್ಕರ ಜೊತೆ ಕುಳಿತು ಚಿಂತನೆ ಮಾಡಿ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಈ ಪತ್ತಿನ ಸಹಕಾರಿಯನ್ನು ಪ್ರಾರಂಭಿಸಲಾಯಿತು. ಇಂದಿರಾ ಗಾಂಧಿಯವರು ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದರು. ನಮ್ಮ ಸಹಕಾರಿ ಪ್ರಾರಂಭಿಸುವಾಗ 300 ಜನ ಸದಸ್ಯರಿಂದ 3,18,000 ಷೇರು ಬಂಡವಾಳದೊಂದಿಗೆ ಪ್ರಾರಂಭವಾಗಿ ಇಂದು 4,800 ಸದಸ್ಯರನ್ನು ಹೊಂದಿ 67 ಕೋಟಿ ದುಡಿಯುವ ಬಂಡವಾಳ, 59 ಕೋಟಿ ಸಾಲ ನೀಡಿದೆ. ಅಂದಾಜು 3 ಕೋಟಿ ವೆಚ್ಚದ ಅತ್ಯಾಧುನಿಕ ಶೈಲಿಯ ಕಟ್ಟಡದ ಜೊತೆಗೆ ಮುಂಬರುವ ದಿನಗಳಲ್ಲಿ ನಗರ ವ್ಯಾಪ್ತಿಯಲ್ಲಿ 12 ಶಾಖೆಗಳನ್ನು ತೆರೆಯಲು ಯೋಚಿಸಲಾಗಿದೆ. ಆನ್ಲೈನ್ ವ್ಯವಹಾರ ಸೇರಿದಂತೆ ಗ್ರಾಹಕರಿಗೆ ಅನುಕೂಲವಾಗುವಂತೆ ಸಾಕಷ್ಟು ಯೋಜನೆಗಳನ್ನು ಒದಗಿಸಲಾಗಿದೆ. ಸಾಂಸ್ಕೃತಿಕ ಕ್ರೀಡೆ, ತಾಲೂಕಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಬುಕ್ ನೀಡುವುದನ್ನು ಸೇರಿದಂತೆ ಸಾಮಾಜಿಕ ಚಿಂತನೆ, ಶಿಕ್ಷಣಕ್ಕೆ ಪ್ರಧಾನ ಆದ್ಯತೆ ನಮ್ಮ ಸಹಕಾರಿ ಹೊಂದಿದೆ. ಜುಲೈ 30 ಭಾನುವಾರ ಬೆಳಗ್ಗೆ 9:30ರಿಂದ 11:30ರವರೆಗೆ ವಾರ್ಷಿಕ ಮಹಾಸಭೆ, ನಂತರ 11:30ಕ್ಕೆ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕೆರಗೋಡಿ ರಂಗಾಪುರದ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶಿಕೇಂದ್ರ ಮಹಾಸ್ವಾಮೀಜಿಯವರು ವಹಿಸಲಿದ್ದಾರೆ. ಉದ್ಘಾಟನೆಯನ್ನ ಲೋಕಸಭಾ ಸದಸ್ಯರಾದ ಜಿಎಸ್ ಬಸವರಾಜು ಮಾಡಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಚೌಡೇಶ್ವರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸೋಮಶೇಖರ್ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಬಿಎಚ್ ಕೃಷ್ಣಾರೆಡ್ಡಿ, ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಸಿವಿ ಮಹಾಲಿಂಗಯ್ಯ, ತಿಪಟೂರು ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಆರ್ಎಸ್ ದಿಲೀಪ್ ಕುಮಾರ್ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಎಂಸಿ ಮಂಜುನಾಥ್, ನಿರ್ದೇಶಕರಾದ ರಾಜಶೇಖರ್, ಎಚ್ಎಸ್ ಶಂಕರಮೂರ್ತಿ, ಸೋಮಶೇಖರಪ್ಪ, ಎಂಆರ್ ಶಶಿಕಿರಣ, ಎಂ ನಟರಾಜು, ಶ್ರೀಮತಿ ಲಕ್ಷ್ಮಮ್ಮ, ಶ್ರೀಮತಿ ಗಿರಿಜಾ, ಗಿರೀಶ್ ಕುಮಾರ್, ರೇಣುಕಾಮೂರ್ತಿ, ಕಾಂತರಾಜು, ಸಂಜೀವಯ್ಯ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಸಿ ಮೃತ್ಯುಂಜಯ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದು, ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಸೋಮಶೇಖರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಹಕಾರಿಯ ಉಪಾಧ್ಯಕ್ಷ ಎಂಸಿ ಮಂಜುನಾಥ್, ನಿರ್ದೇಶಕರಾದ ರೇಣುಕಾಮೂರ್ತಿ, ಸೋಮಶೇಖರಪ್ಪ, ನಟರಾಜು, ಗಿರೀಶ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಪ್ರತಿ ವರ್ಷ 600ಕ್ಕಿಂತ ಹೆಚ್ಚಿಗೆ ಮಕ್ಕಳಿಗೆ 3-4 ಲಕ್ಷ ರೂಪಾಯಿ ಉಚಿತ ನೋಟ್ಬುಕ್ ಕೊಟ್ಟೈತೆ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ, 8, 9, 10 ಕ್ಲಾಸ್ ಬಡ ಮಕ್ಕಳಿಗೆ. ಹಿಂಗಾಗಿ ಇದು ಹೆಚ್ಚು ಕಡಿಮೆ 18 ವರ್ಷದಿಂದ ಮಾಡಿದ್ದೀವಿ ಈ ಥರದ ಒಂದು ಕಾರ್ಯಕ್ರಮನ. ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದೇ ಸಂಘ ಸಂಸ್ಥೆ, ಹಣಕಾಸು ಸಂಸ್ಥೆಯ ಮೂಲ ಉದ್ದೇಶ ಡಿಪಾಸಿಟ್ ಅಂದರೆ ಠೇವಣಿಗಳನ್ನು ಸ್ವೀಕರಿಸೋದು, ಠೇವಣಿ ತಗೊಂಡು ಅದನ್ನು ಸಾಲ ಕೊಡೋದಾದ್ರೂ ನಮ್ಮ ಸಮಾಜಮುಖಿ ಚಿಂತನೆ ಇಟ್ಕೊಂಡಿದ್ದೀವಿ. ಬಂದಂಥ ಲಾಭದಲ್ಲಿ ಸ್ವಲ್ಪ ಸಮಾಜಮುಖಿ ಚಿಂತನೆ, ಅದರಲ್ಲಿ ಎಜುಕೇಷನ್ ಶಿಕ್ಷಣಕ್ಕೆ ಪ್ರಾತಿನಿಧ್ಯ ನೀಡಿದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಪೋರ್ಟ್ಸ್ ಕ್ರೀಡೆ ಈ ಥರ ಎಲ್ಲ ನಗರದಲ್ಲಿ ಸಹಾಯ ಮಾಡ್ಕೊಂಡು ಬಂದು ತಿಪಟೂರಿನಲ್ಲಿ ಒಂದು ಹೆಸರಾಂತ ಸಂಸ್ಥೆಯಾಗಿ ಇದ್ದೇವೆ. ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 9:30ರಿಂದ 11:00 ಜನರಲ್ ಬಾಡಿಗೆ ಇದೆ. 11:30ರಿಂದ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇದೆ. ಅದಕ್ಕೆ ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಗುರು ಪರದೇಶಿಕೇಂದ್ರ ಸ್ವಾಮೀಜಿಯವರು, ಸುಕ್ಷೇತ್ರ ಅಧ್ಯಕ್ಷರು, ಕೆರಗೋಡಿ ರಂಗಾಪುರ, ತಿಪಟೂರು ತಾಲೂಕು. ಉದ್ಘಾಟನೆ ಸನ್ಮಾನ್ಯ ಶ್ರೀ ಜಿ ಎಸ್ ಬಸವರಾಜು ಅವರು, ಲೋಕಸಭಾ ಸದಸ್ಯರು ತುಮಕೂರು. ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಎಸ್ ಸೋಮಶೇಖರ. ಅಧ್ಯಕ್ಷರು ಶ್ರೀ ಚೌಡೇಶ್ವರಿ ಪತ್ತಿನ ಸಹಕಾರ ಸಂಘ ನಿಯಮಿತ ದೊಡ್ಡಯ್ಯನಪಾಳ್ಯ. ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಬಿ ಎಚ್ ಕೃಷ್ಣಾರೆಡ್ಡಿ, ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು, ಸನ್ಮಾನ್ಯ ಸಿ ವಿ ಮಹಾಲಿಂಗಯ್ಯನವರು, ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಅಧ್ಯಕ್ಷರು, ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ತುಮಕೂರು, ಸನ್ಮಾನ್ಯ ಶ್ರೀ ಆರ್ ಎಸ್ ದಿಲೀಪ್ ಕುಮಾರ್ ಅವರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತಿಪಟೂರು ಉಪವಿಭಾಗ, ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಾವು ಸಹ ಈ ಕಾರ್ಯಕ್ರಮಕ್ಕೆ ಬಂದು ವರದಿ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕರಲ್ಲಿ
ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಸ್ನೇಹಿತರಿಗೆ ನಾನು ಕೇಳ್ಕೊಳ್ತೇನೆ. ಇದಾದ ನಂತರ ಕೆಳಗಡೆ ಮಾಡಬೇಕಾಯಿತು, ಯಾಕಂದರೆ ಸಮಾಜದಲ್ಲಿ ದಲಿತರು, ಹಿಂದುಳಿದವರು, ಬಡವರು, ಅಲ್ಪಸಂಖ್ಯಾತರು, ನೇಕಾರರು ಇವರಿಗೆಲ್ಲ ಸಹಾಯ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡು ಒಂದು ಸಮಾನ ಮನಸ್ಕರ ತಂಡ ಈ ಪತ್ತಿನ ಸಹಕಾರ ಸಂಘನ ಸ್ಥಾಪನೆ ಮಾಡಿತು. ಸ್ಥಾಪನೆ ಮಾಡೋಕ್ಕೆ ಒಂದು ಮೂಲ ಉದ್ದೇಶ ಅವತ್ತಿನ ಕಾಲಕ್ಕಿತ್ತು. ಅವತ್ತು ಮೀಟರ್ ಬಡ್ಡಿ ಅವ್ರ ಕಾಟ ಜಾಸ್ತಿ ಇತ್ತು. 10,000 ರೂಪಾಯಿ ಕೊಟ್ಬಿಟ್ಟು 10,000 ರೂಪಾಯಿಗೆ 9,000 ರೂಪಾಯಿ ಕೊಟ್ಬಿಟ್ಟು ಮೂರ್ಸಲಿಕ್ಕೆ ದಿವಸ 100 ರೂಪಾಯಿ ಕಟ್ಟಿ ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ನಾವು ನೋಡಿದ್ವಿ. ನಾವು ಯಾಕೆ ಈ ಥರದ ಒಂದು ಸಹಕಾರ ಸಂಘ ಮಾಡಿ ಶ್ರೀಸಾಮಾನ್ಯನ ಕೈಗೆ ಎಟಕಬಾರದು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಒಂದು ಸಮಾನ ಮನಸ್ಕರ ತಂಡ ಈ ಸಂಸ್ಥೆನ ಪ್ರಾರಂಭ ಮಾಡಿದ್ರು. ಅದು ಇವತ್ತು 300 ಜನ ಸದಸ್ಯರೊಂದಿಗೆ ಈ ಪತ್ತಿನ ಸಹಕಾರ ಸಂಘನ ಸ್ಥಾಪನೆ ಮಾಡಲಾಯಿತು. 318,000 ರೂಪಾಯಿ 300 ಜನ ಸದಸ್ಯರು, 318,000 ರೂಪಾಯಿ ಷೇರು ಬಂಡವಾಳದೊಂದಿಗೆ ಪ್ರಾರಂಭ ಮಾಡಲಾಗಿ ಇಂದು ಸಂಸ್ಥೆ 4,800 ಜನ ಸದಸ್ಯರನ್ನು ಹೊಂದೈತೆ. 63 ಕೋಟಿ ರೂಪಾಯಿ ದುಡಿಯೋ ಬಂಡವಾಳ ಹೊಂದಿದೆ. 59 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೇವೆ. ಚೌಡೇಶ್ವರಿ ಪತ್ತಿನ ಸಹಕಾರ ಸಂಘಕ್ಕೆ ಒಂದು ಅತ್ಯಾಧುನಿಕವಾದ ಒಂದು ಆಧುನಿಕ ಶೈಲಿಯ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ. ಮುಂದೆ ಹೋಗ್ತಾ ಹೋಗ್ತಾ ಈ ಏನು ಕಟ್ಟಡ ಐತೆ ಇದು ಹೆಡ್ ಆಫೀಸ್ ಆಗಿ ಪರಿವರ್ತನೆ ಆಗುತ್ತೆ. ಮುಂದೆ ನಗರದಲ್ಲಿ ಒಂದು 2 ಬ್ರಾಂಚ್ ಮಾಡಬೇಕು ಅಂದ್ಕೊಂಡಿದ್ದೇವೆ. ಮತ್ತು ಈ ಕೆಳಗಡೆ ನಾನು ಈ ಪತ್ರಿಕಾಗೋಷ್ಠಿ ಆದಮೇಲೆ ನಿಮ್ಮನ್ನೆಲ್ಲ ಕರ್ಕೊಂಡು ತೋರಿಸ್ತೀನಿ. 411 ಲಾಕರ್ಸ್ ಬಂದಿದ್ದೇವೆ. ಚಿತ್ರದುರ್ಗದಲ್ಲಿ ನಾನೇ ಮೊದಲನೇ ಬಾರಿಗೆ ಅಷ್ಟೊಂದು ಲಾಕರ್ಸ್ನ ಇಟ್ಟಿರೋದು ಅಂತ ಅನಿಸುತ್ತೆ. ನಾನೊಂದು 411 ಲಾಕರ್ಸಲ್ಲೂ ಮೂರು ಡೈಮೆನ್ಷನ್ ಐತೆ. ಒಂದು ದೊಡ್ಡದೊಂದು ಐತೆ, ಒಂದು ಸೆಕೆಂಡ್ ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು. ಅದಕ್ಕೆಲ್ಲ ಬೆಳ್ಳಿ ಐಟಮ್ಸ್ ಎಲ್ಲ ಇಟ್ಕೊಳಕ್ಕೆ ಇವತ್ತಿನ ಕಾಲಕ್ಕೆ ಬೇಕಾಗುತ್ತೆ ಅಂತ ಗೋದ್ರೇಜ್ ಕಂಪ್ನಿದು ಅವರೆಲ್ಲ. ಹಂಗಾಗಿ ಸುಸಜ್ಜಿತವಾಗೆಲ್ಲ ಮಾಡಿದ್ದೀವಿ. ಆಧುನಿಕ ಶೈಲಿಯಲ್ಲೈತೆ. ಒಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಏನೇನು ಬೇಕೋ ಅಂಥದ್ದೆಲ್ಲ ಮಾಡಿದ್ದೀವಿ. ಮುಂದೆ ಬ್ಯಾಂಕ್ ಜೊತೆ, ಫೆಡರಲ್ ಬ್ಯಾಂಕ್ ಜೊತೆ ಒಂದು ಒಡಂಬಡಿಕೆ ಮಾಡ್ಕೊಂಡು ನೆಫ್ಟು, RTGS ಎಲ್ಲ ಸಹ ಇಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇಲ್ಲೂ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಈ ಸುಸಜ್ಜಿತ ಕಟ್ಟಡ ಒಂದು 3 ಕೋಟಿ ರೂಪಾಯಿ ಹತ್ರ ಖರ್ಚು ಮಾಡಿ ಕಟ್ಟಿರೋದು. ಹಂಗಾಗಿ ಆಧುನಿಕ ಒಂದು ಇನ್ನೊಂದು 20 ವರ್ಷ ವಿಷನ್ ಇಟ್ಕೊಂಡು ಮಾಡಿದ್ದೀವಿ. ಸಾಧನೆ ಮಾತಾಡಬೇಕೆ ಹೊರತು ಮಾತಾಡೋದೇ ಸಾಧನೆ ಆಗಬಾರ್ದು ಅಂದ್ಕೊಂಡು ನಾನು ಎಲ್ಲ ಕಾರ್ಯಕ್ರಮನ ಎಲೆಮರೆ ಕಾಯಿನಂಗೆ ತಿಪ್ಪುರಿನ ಹೊರಭಾಗದಲ್ಲಿ ಒಂದು ಬೃಹತ್ ಒಂದು ಕಟ್ಟಡ ಕಟ್ಟಿ ಈ ಭಾಗ ಜನಕ್ಕೆ, ಅದರಲ್ಲಿ ಇಲ್ಲಿ ನೇಕಾರರು ಜಾಸ್ತಿ ಇದ್ದಾರೆ, ಕಾರ್ಮಿಕರು ಜಾಸ್ತಿ ಇದ್ದಾರೆ, ಕೂಲಿಯವರು ಜಾಸ್ತಿ ಇದ್ದಾರೆ, ಇವರಿಗೆಲ್ಲ ಅನುಕೂಲ ಆಗಲಿ ಅಂತ ಮಾಡಿದ್ದೀವಿ. 1,600 ಜನಕ್ಕೆ ನಮ್ಮ ಸಹಕಾರ ಸಂಘದಿಂದ ಸಾಲ ಕೊಟ್ಟಿದ್ದೇವೆ. ಹತ್ರ ಒಂದು 59 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೇವೆ. ಎರಡು ತಿರುಪುರ ಟೌನ್ ನಲ್ಲಿ ಒಂದು ಬ್ರಾಂಚಸ್ ಮಾಡಬೇಕು ಅಂತಂದಿದ್ದೀವಿ. ಸ್ಥಳೀಯ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ನ್ಯೂ ತುಮಕೂರು ಟೈಮ್.